ಹುಬ್ಳಿಯಿಂದ ಬಂದಿದ್ದೀವಿ. ಹುಬ್ಳಿಯಿಂದ ಓಕೆ. ಹುಬ್ಳಿಯಿಂದ ಬಂದ್ಮೇಲೆ ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ಹೌದು. ಫಸ್ಟ್ ಟೈಮ್ ಯಾವಾಗ ಅಟೆಂಡ್ ಮಾಡಿದ್ರಿ? ನಾನು December 23rd ಇತ್ತಲ್ಲ, 24th ಅಟೆಂಡ್ ಮಾಡಿದ್ದು. ನೆಕ್ಸ್ಟ್ ಇವಾಗ ಅಟೆಂಡ್ ಮಾಡ್ತಾ ಇದ್ದೀನಿ. ಓಕೆ. ನಾನು ಆಕ್ಚುಲಿ 2 years ಇಂದ ನೋಡ್ತಾ ಇದ್ದೆ, ಯೂಟ್ಯೂಬ್ ಫಾಲೋ ಮಾಡ್ತಾ ಇದ್ದೆ. ಫಾಲೋ ಮಾಡ್ತಾ ಇದ್ದೆ. ಐ ಆಮ್ ರಿಚ್ ಅನ್ನೋದು ಅದು ಇತ್ತಲ್ಲ, ಅದನ್ನ ನಾನು ಫಾಲೋ ಮಾಡ್ತಾನೆ ಬರ್ತಾ ಇದ್ದೆ. ನನ್ನ ಸ್ವಲ್ಪ ಕೆಲವೊಂದು ಸಾಲಗಳೆಲ್ಲ ಇದ್ವು, ಅದೆಲ್ಲ ಕ್ಲಿಯರ್ ಆಗಿದೆ. ನನಗೆ ಬರೋ ಹಣಗಳು ಸ್ವಲ್ಪ ಬರ್ತಾ ಇದೆ, ಇರೋದು ಇತ್ತು ಬರೋದು ಇತ್ತು. ಆದ್ರೆ ಇವಾಗ ಸ್ವಲ್ಪ ಬರ್ತಾ ಇದೆ, ಇನ್ನು ತುಂಬಾ ಬರೋದಿದೆ. ಆದ್ರೆ ನಾನು ನನಗೊಂದು ಓನ್ ಮನೆ ತಗೊಳ್ಳೋದಂತ ತುಂಬಾ ಆಸೆ ಇತ್ತು. ಇವಾಗ ಅದ ಪರ್ಚೇಸ್ ಮನೆ ಕಟ್ಟಿದ ಮನೆನೇ ಪರ್ಚೇಸ್ ಮಾಡಿದ್ದೀನಿ. ನಾನು 3 times ಯಾಕಂದ್ರೆ ಬೆಳಿಗ್ಗೆ 3:00 ಎದ್ದಳ್ತೀನಿ, ಇದು ಅಫರ್ಮೇಶನ್ ಮಾಡಿ 5:30 ನಾನು ವಾಕ್ ಹೋಗ್ಬಿಟ್ಟು ಕಂಟಿನ್ಯೂ ಇದನ್ನೇ ಮಾಡ್ತೀನಿ. ಮತ್ತೆ ಬೆಳಿಗ್ಗೆ 3 times 6 times 9 times ಬರಿತಾ ಇದ್ದೀನಿ, ಬರಿತಾನೆ ಇದ್ದೀನಿ. ಮತ್ತೆ ಮಿರರ್ ಅಫರ್ಮೇಶನ್ ಮಾಡ್ತಾ ಇದ್ದೀನಿ. ಮತ್ತೆ ಇದು ಸ್ಯಾಂಡ್ ಇಂದು ಮರಳಿದ್ದು ಕೂಡ ಮಾಡ್ತಾ ಇದ್ದೀನಿ. ಮನೆ ಕಟ್ಟೋದಕ್ಕೋಸ್ಕರ ಮಾಡ್ತಾ ಇದ್ರ? ಹೇಗೆ ಅದರ ಕೆಲಸ ನಡೀತಿದೆ? ಚೆನ್ನಾಗಿದೆ. ಇವಾಗ ಮನೆ ಕಟ್ಟಕ್ಕೋಸ್ಕರ ಮನೆ ಕಟ್ಟಿದ್ದೆ ತಗೊಳಕ್ಕೆ ಪರ್ಚೇಸ್. ಓಕೆ. ಈಗ ಅದೇ ಪ್ಲಾನ್ ತಗೊಂಡಿದೀವಿ. ಇವಾಗ ತಗೊಂಡಾಯ್ತು, ತಗೊಂಡಿದೆ. ಆದ್ರೆ ಇನ್ನು ಅಗ್ರಿಮೆಂಟ್ ಇದು ಅಷ್ಟೇ ಆಗಿದೆ. ಓಕೆ. ಸಂಚಕರ್ ಅಗ್ರಿಮೆಂಟ್ ಆಗಿದೆ, ಅದು ರಿಜಿಸ್ಟ್ರೇಷನ್ ನೆಕ್ಸ್ಟ್ ಮಂತ್ ಅಲ್ಲಿ ಆಗದಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ತರ ಗುರುಗಳು ಸಿಗೋದು ತುಂಬಾ ಇದು. ನಾನು ಎಷ್ಟು ಲೈಫ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ನೋ ಅದೆಲ್ಲ ಪ್ರಾಬ್ಲಮ್ಗಳು ಎಲ್ಲ ಕ್ಲಿಯರ್ ನಿಧಾನಕ್ಕೆ ಸಾಲು ಆಗ್ತಾ ಇದೆ. ಸ್ವಂತ ಅದ್ರಲ್ಲಿ ಫಸ್ಟ್ ಸ್ವಂತ ಮನೆ ತಗೊಂಡಿದ್ದಕ್ಕೆ ನಾನು ತುಂಬಾ ತುಂಬಾ ತುಂಬಾ, ಯಾಕಂದ್ರೆ ಇದ್ದಿದ್ದು ಸ್ವಂತ ಮನೆ ಕಳ್ಕೊಂಡು ಇವಾಗ ತಗೊಂಡಿದ್ದಕ್ಕೆ ಒಂದು ಕಳ್ಕೊಂಡು ಮತ್ತೆ ತಗೊಂಡ್ರಿ ತುಂಬಾ ವರ್ಷದಿಂದ ಕಳ್ಕೊಂಡಿದ್ದೀವಿ. ಈ ವರ್ಕ್ಶಾಪ್ ಮುಂಚೆ ಕಳ್ಕೊಂಡಿದ್ರಿ? ಹಳೇದು ಕಳ್ಕೊಂಡಿದ್ದೀನಿ. ಇವಾಗ ಫಾಲೋ ಮಾಡ್ಕೊಂಡು ಹೇಳ್ತಾನೆ ಈ ಮನೆ ಸ್ವಂತ ಮನೆ ತಗೊಳ್ಳೇಬೇಕಂತ ಫಾಲೋ ಅದನ್ನ ಅಫರ್ಮೇಶನ್ ಮಾಡ್ತಾ ಇದ್ದಾನೆ. ಮಿಸ್ ಮಾಡಿಲ್ಲ? ಇಲ್ಲ ಇಲ್ಲ, ನಾನು ಮಾಡಿಲ್ಲ. ಒಂದ್ಸರಿ ಎಲ್ಲೋ ಊರಿಗೆ ಹೋದ ಒಂದೇ ಸರಿ ಮಿಸ್ ಮಾಡಿರ್ಬೇಕಷ್ಟೇ. ಆದ್ರೆ ಅಲ್ಲಿ ಹೋದ್ರು ಮನ್ಸಲ್ಲಿ ಹೇಳ್ಕೊತಾ ಇದೆ, ಅಂದ್ರೆ ಬರಿಯೋದ್ ಬಿಟ್ಟರು ಮನ್ಸಲ್ಲಿ ಹೇಳ್ಕೊತಿದೆ. ಅಫರ್ಮೇಶನ್ ಮಾತ್ರ ನಾನು ಬಿಟ್ಟ ಇಲ್ಲ ಅಫರ್ಮೇಶನ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಆಮೇಲೆ ನಂದೊಂದು ಬಿಸ್ನೆಸ್, ನಮ್ದು ನ್ಯಾಯಬೆಲೆ ಅಂಗಡಿ ಇರುತ್ತಲ್ಲ, ನಮ್ ಭಾವ ನಡೆಸ್ತಾ ಇದ್ರು. ಅದು ನನಗೆ ಕೊಟ್ಟಿರ್ಲಿಲ್ಲ ಅವರು, ನನಗೆ ಅದ್ ಬೇಕೇ ಬೇಕು, ನನಗೆ ಬರಬೇಕು ಅನ್ನೋದೊಂದು ಇತ್ತು. ಅದು ನನಗೆ ಕೊಟ್ಟಿದ್ದಾರೆ. ಇವಾಗ ನಾನೇ 1 year ಇಂದ ನಾನೇ ಮಾಡ್ಕೊಡ್ತಾ ಹೋಗ್ತಾ ಇದ್ದೀನಿ. ಎಲ್ಲಾ ರೀತಿಯಿಂದ ತುಂಬಾ ಅನುಕೂಲ ಆಗಿದೆ. ಎಲ್ಲದಕ್ಕೂ ಮನಿ ಇಸ್ ಹ್ಯಾಪಿನೆಸ್. ಎಸ್, ಮನಿ ಇಸ್ ಹ್ಯಾಪಿನೆಸ್. ತುಂಬಾ ಖುಷಿಯಾಗಿದೆ. ಓಕೆ, ಸೂಪರ್. ಈಗ ನೀವು ಇವತ್ತಿನ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳಿಕೊಟ್ಟಿರುವ ಹಾಗೆ ನಿಮಗೆ ತುಂಬಾ ಇಷ್ಟ ಆಗಿ ಒಂದು ಮಾತು ಹಂಚ್ಕೊಳ್ಬೋದು? ವಿಶ್ವಕ್ಕೆ ಕನೆಕ್ಟ್ ಆಗಿದ್ರೆ ನಾವು ಅದೇ ಯೂಟ್ಯೂಬ್ ಅದೆಲ್ಲ ಫಾಲೋ ಮಾಡ್ತಿರ್ತೀವಿ, ಅದೆಲ್ಲ ಸ್ವಲ್ಪ ನೋಡ್ತಾ ಇರೋದು ಜಾಸ್ತಿ. ಅದೆಲ್ಲ ಬಿಟ್ಬಿಟ್ಟು ನಾವು ವಿಶ್ವಕ್ಕೆ ಕನೆಕ್ಟ್ ಆಗಿಬಿಟ್ಟು ನಾವು ಬೇಡದ ಇದನ್ನೆಲ್ಲ ತಿಳಿಸ್ಬಿಟ್ಟು ನಮಗೆ ಬೇಕಾಗಿರೋದನ್ನ ನಾವು ಇದು ಮಾಡ್ಬೇಕು ಅನ್ನೋದನ್ನ ಅಫರ್ಮೇಶನ್. ನಮಗೇನ್ ಬೇಕೋ ಅದನ್ನ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬಿಟ್ಟು ತಗೋಬೇಕು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಕಲ್ಕೊಂಡಿದ್ದೀನಿ. ಆದ್ರೆ ಇವಾಗ ಫ್ಲೂಯೆಂಟ್ ಇದು ಫ್ಲೂಯೆಂಟ್ ಕೊಟ್ರಲ್ಲ, ಅದು ಸಂಗೀತ ನಾವು ನಮ್ಗೆ ಇವಾಗ ಅದು ಕರೆಕ್ಟ್ ಅದು ಹೇಗೆ ಹೇಳಿದ್ರಲ್ಲ ನಾವು ಅದು ಕೊಟ್ಟಿದ್ದಾರೆ. ಅದನ್ನ ನಾವು ಸಂಗೀತದಲ್ಲೇ ನಾವು ಫಾಲೋ ಮಾಡ್ಕೊ ಸಂಗೀತ ನುಡಿಸಿದಂಗೆ ನಿಧಾನಕ್ಕೆ ನಮ್ಮ ಲೈಫ್ನ ನುಡ್ಸ್ಕೊಂತ ಹೋಗ್ತಾ ಹೋಗೋಕೆ. ಓಕೆ, ಗುರುಗಳು ಇವತ್ತೊಂದು ಒಂದು ಮಾತು ಹೇಳಿದ್ರೆ ಚಿಲ್ಲರ ಕೆಲಸ ಬಿಟ್ರೆ ಏನಾಗ್ಬೋದು ಅಂತ ಹೇಳಿದ್ರೆ ಏನ್ ಮೇಡಮ್? ಅದು ಚಿಲ್ಲರ ಕೆಲಸ ಎಲ್ಲ ಬಿಟ್ಬಿಟ್ರೆ ನಾವು ಅಗರ್ಭ ಶ್ರೀಮಂತರಾಗ್ಬೋದು. ಚಿಲ್ಲರ ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಅಗರ್ಭ ಶ್ರೀಮಂತ ನಾವು ರಿಚ್ ಆಗಕ್ಕೆ ಇದು ಮಾಡ್ಬೇಕು ಅಂತ ಹೇಳಿ ಚಿಲ್ಲರ ಕೆಲಸಗಳನ್ನೆಲ್ಲ ಯಾವ್ದು. ಮ್ಯಾಮ್, ನಿಮ್ಗೆ ಗೊತ್ತಿರೋ ಚಿಲ್ಲರ ಕೆಲಸ ಯಾವ್ದು ಒಂದೆರಡು ಹೇಳ್ಬೋದಾ? ಚಿಲ್ಲರ ಕೆಲಸಗಳು ಅಂತಂದ್ರೆ ಅದೇ, ಇವಾಗ ನಾವು ಯಾರಿಗಾರೋ ದುಡ್ಡು ಅಮೌಂಟ್ ಬೇಕಂತಂದ್ರೆ ಕೊಡ್ಸೋದು, ಬೇಡ ನನ್ನ ಜವಾಬ್ದಾರಿ ತಗೊಂಡು ಕೊಡ್ಸೋದು, ಈ ತರ ಎಲ್ಲ ಅಮೌಂಟ್ ಎಲ್ಲ ಕಳ್ಸಿದೆ. ಆಮೇಲೆ ರೀಲ್ಸ್ ಸ್ವಲ್ಪ ಜಾಸ್ತಿ ನೋಡ್ತಾ ಇರ್ತೀವಿ, ಆಮೇಲೆ ಜ್ಯೋತಿಷ ನೋಡೋದು ಅದೆಲ್ಲ ಮಾಡ್ತಾ ಇರ್ತೀವಿ. ಅದೆಲ್ಲ ಕೆಲಸಗಳು ಇವೆಲ್ಲ ಇವಾಗ ಕಡಿಮೆ ಆಗಿದೆ, ಇನ್ನು ಫುಲ್ ಬಿಟ್ಬಿಡ್ಬೇಕು. ಯಾಕಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಾವು ಅಫರ್ಮೇಶನ್ ವಿಶ್ವಕ್ಕೆ ಯೂನಿವರ್ಸಿಗೆ ಕನೆಕ್ಟ್ ಆದ್ರೆ ನಾವು ಇನ್ನೂ ಬೇಗ ರಿಚ್ ಆಗ್ತೀವಿ ಅನ್ನೋದು ನನಗೆ ಕಾನ್ಫಿಡೆನ್ಸ್. ಸೂಪರ್ ಸೂಪರ್ ಮೇಡಮ್. ಇವತ್ತಿನಿಂದ ನೀವು ಬಡವರ ಶ್ರೀಮಂತ್ರ? 100% ಶ್ರೀಮಂತರು, ತೀರಾ ಬಡವರು ಶ್ರೀಮಂತ್ರ ಇದೀವಿ ಅನ್ನೋ ಲೆವೆಲ್ ಮಾಡ್ಕೋತ ಹೋಗ್ತಾ ಇರೋದು ಅದು ಇನ್ನೂ ಶ್ರೀಮಂತ್ರ. ಹಾಗಾದ್ರೆ 100% ಹಾಗೆ ಮಾಡೇ ಮಾಡ್ತೀನಿ. ಸೂಪರ್ ಮೇಡಮ್. ಇವತ್ತು ನಮ್ಮನೆಲ್ಲ ವಿಡಿಯೋ ಮುಖಾಂತರ ನಿಮ್ಮನ್ನ ಎಲ್ಲ ತುಂಬಾ ಜನ ನೋಡುತ್ತಿದ್ದಾರೆ, ಅವರಿಗೆಲ್ಲ ಏನ್ ಹೇಳಕ್ ಬಯಸ್ತೀರಾ ಈ ವರ್ಕ್ಶಾಪ್? ಈ ತರ ಗುರುಗಳು ಸಿಗೋದು ತುಂಬಾ ಅದೃಷ್ಟ ಮಾಡಿರ್ಬೇಕು. ನೀವು ಇದನ್ನ ಫಾಲೋ ಮಾಡಿ ಇದನ್ನ ಅಫರ್ಮೇಶನ್ ಮಾಡೋದ್ರಿಂದ ನಿಮ್ಮನೇಲಿರೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಆ ದೇವ್ರು ಈ ದೇವ್ರು ಅದು ಇದು ಅಂತ 108 ಖರ್ಚು ಮಾಡೋದ್ ಬದಲು ಅಫರ್ಮೇಶನ್ ಮಾಡ್ಕೊಂಡು ನಾವು ರಿಚ್ ಆಗ್ಬಿಟ್ಟು ನಮ್ ಕೈಲಾದಷ್ಟು ಹೆಲ್ಪ್ ಮಾಡ್ಬೇಕು, ಎಂತವ್ರಿಗೆ ಮಾಡ್ಬೇಕು ಅಂತವ್ರಿಗೆ ಮಾಡೋದು ಒಳ್ಳೇದು ಅಂತ. ಸೂಪರ್ ಸೂಪರ್, ಒಳ್ಳೇದಾಗಿ ಮ್ಯಾಮ್. ಅಹಂ ಬ್ರಹ್ಮಾಸ್ಮಿ, ಮತ್ತೆ ಸಿಗೋಣ 100 crore ವರ್ಕ್ಶಾಪ್ನಲ್ಲಿ. ನಿಮ್ಗೆ ಸ್ಪೆಷಲ್ ಗಿಫ್ಟ್ ಇದೆ ಗುರುಗಳ ಕಡೆಯಿಂದ. ನಿಮಗೆ ಎಲ್ಲವೂ ಸಾಧ್ಯ, ಏಕೆಂದ್ರೆ ನಿಮ್ಮ ಆತ್ಮದಲ್ಲಿ ಈಶ್ವ ಶಕ್ತಿ ಇದೆ. ಕರೆಕ್ಟ್. ನಿಮ್ಮ ಆಲೋಚನೆಗಳ ಮೇಲೆ ಗಮನ ಬಿಡಿ. ನೀವು ಮನಸ್ಸಿನಲ್ಲಿ ಅಂದಿಕೊಂಡಿದ್ದೆಲ್ಲವೂ ಒಂದು ಬೀಜ
ಔಷಧ ರೀತಿ. ಅದಕ್ಕೆ ಮರವಾಗಿಯ ಹೂ ಮತ್ತು ಹಣ್ಣು ಕೊಡುವ ಶಕ್ತಿ ಇದೆ. ಯಾರಿಗೂ ಭಯ ಪಡಬೇಡಿ, ಧೈರ್ಯದಿಂದ ಮುನ್ನುಗ್ಗಿ. ಇವತ್ತಿನಿಂದ ನಿಮ್ಮ ಟೈಮ್ ಬದಲಾಗಿದೆ. ಹ್ಯಾಪಿ ಬರ್ತ್ಡೇ ಟು ಯು, ಆಲ್ ದ ಬೆಸ್ಟ್, ಅನಂತ ವಿಶ್ವ ಆಚಾರ್ಯ. ಒಳ್ಳೆ ಇನ್ಫಾರ್ಮೇಶನ್ ಬಂದಿದೆ. ಧೈರ್ಯದಿಂದ ನಾನು ಧೈರ್ಯ ಜಾಸ್ತಿ ಇದೆ, ಯಾವ್ದು ಏನೇ ಅಂದ್ರೂ ತಲೆ ಕೆಡಿಸ್ಕೊಳ್ಳೋ ಧೈರ್ಯದಿಂದ ಮುಗ್ ಮುಗ್ತೀನಿ. ನಾನು ಅಂಬಳೆ ಆದ್ರೂ ಫಾಲೋ ಮಾಡ್ತೀನಿ. ಒಳ್ಳೆದಾಗ್ಲಿ.